ಎಸ್ ಬಿ ಡಿ ಎ ಅಧಿಕಾರಿಗಳ ಭ್ರಷ್ಟಾಚಾರದ ಬಗ್ಗೆ ಬಿ ಡಿ ಎ ಅಧ್ಯಕ್ಷರು ಒಪ್ಪಿಕೊಂಡಿದ್ದಾರೆ ಬಿ ಡಿ ಎನಲ್ಲಿ ಅಧಿಕಾರಿಗಳು ಅಕ್ರಮ ನಡೆಸ್ತಾ ಇದ್ದಾರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಕ್ರಮದ ಕಮಟು ವಾಸನೆ ಈಗಾಗಲೇ ಗೊತ್ತಿರುವಂಥದ್ದೇ ಹೆಚ್ ಎಸ್ ಆರ್ ವಿಶ್ವನಾಥ್ ಅಧ್ಯಕ್ಷರು ಬಿ ಡಿ ಎ ಬಗ್ಗೆ ಮಾತನಾಡಿದ್ರೆ ಇಡೀ ದಿನ ಸಾಕಾಗೋದಿಲ್ಲ ಅಂತ ಪಾಪ ಸದನದಲ್ಲಿ ಅವರು ಒಪ್ಪಿಕೊಳ್ತಾ ಇದ್ದಾರೆ ಪ್ರಾಮಾಣಿಕವಾಗಿ ವಿಧಾನಸಭೆಯಲ್ಲಿ ಬಿ ಡಿ ಎ ಅಧ್ಯಕ್ಷ ಎಸ್ ಆರ್ ವಿಶ್ವನಾಥ್ ಈ ಬಗ್ಗೆ ಮಾಹಿತಿಯನ್ನೂ ಕೂಡ ಕೊಟ್ಟಿದ್ದಾರೆ ಅಧಿಕಾರಿಗಳ ಕಡೆಯಿಂದ ಬಹುತೇಕ ಅಧಿಕಾರಿಗಳ ಕಡೆಯಿಂದ ಆಗಿರ್ತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಉತ್ತರ ಕೊಡ್ತಾರೆ ನಾನೇನು ಭಾಳ ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ ಆದರೆ ಒಂದೇ ಒಂದು ನೋವಿನ ಸಂಗತಿ ಏನು ಅಂದರೆ ಮೊನ್ನೆ ದಿವಂಗತ ಅವರು ಮೊನ್ನೆ ತೀರೋದ್ರು ಒಂದು ಸಾರಿ ಬಿಡಿಯಾಗಿ ಬಂದಿದ್ರು ಒಂದು ತಿಂಗಳಿಂದೆ ನನಗೂ ಅಷ್ಟೊಂದು ಸಡನ್ನಾಗಿ ಪರಿಚಯ ಆಗಲಿಲ್ಲ ಬಂದ ತಕ್ಷಣ ನನ್ನ ಚೇಂಬರ್ಗೆ ಬಂದರು ನಾನು ಹೇಳಿದೆ ಮನುಗೂಳಿನಪ್ಪ ನಾನು ಎಂಬತ್ತು ವರ್ಷ ಎಂಬತ್ತೈದು ವರ್ಷ ಆಗದೆ ಅಂದರು ನಾನು ಕುಂಟಿಸಿ ಕಾಪಿ ಕೊಟ್ಟು ಏನು ಸರ್ ಅಂದ್ವಿ ಇಪ್ಪತ್ತು ವರ್ಷದಿಂದ ಒಂದು ಸೈಟ್ ಕೊಟ್ಟಿದ್ರು ನನಗೆ ಬಿ ಟಿ ಎಮ್ ಅಲ್ಲಿ ಡಿಸ್ಪ್ಯೂಟ್ ಆಗಿ ಬದಲಿ ನಿವೇಶನ ಕೊಟ್ಟಿಲ್ಲ ಅಂತಂದರೆ ಇಪ್ಪತ್ತು ವರ್ಷದಿಂದ ಅಯ್ಯಪ್ಪ ತಿರುಗಿ 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 ಆ ಬದಲಿ ನಿವೇಶನ ಕೊಟ್ಟಿಲ್ಲ ನಾವು ಕೊಂಡಯ್ಯವರು ನಮ್ಮ ಬಳ್ಳಾರಿ ಕೊಂಡಯ್ಯವರು ಅವರು ಹದಿನೆಂಟು ವರ್ಷ ತಿರುಗವ್ರೆ ಈ ಥರ ಸಾಕಷ್ಟು ಶಾಸಕರುಗಳದೇನೆ ಬದಲಿ ನಿವೇಶನ ಕೊಟ್ಟಿಲ್ಲ ಆಗಲೇ ನಮ್ಮ ಅರ್ಗ ಜ್ಞಾನಂದ್ರವ್ರು ಹೇಳ್ದಾಗೆ ಕೊಟ್ಟಿಲ್ಲ ನಾವು ಅದು ಅದಕ್ಕೊಂದು ಕಾಯಕಲ್ಪವನ್ನು ಮಾಡ್ತಾಯಿದ್ದೀವಿ ಈಗ ಈಗ ಅದೆಲ್ಲ ಇಲ್ಲಿವರೆಗೂ ಡಿಜಿಟಲೈಸೇಷನ್ನೇ ಮಾಡಿರಲಿಲ್ಲ ಎಲ್ಲ ಹಳೆ ಬುಕ್ಕಲ್ಲಿ ಇಟ್ಕೊಂಡು ಕುತ್ಕೊಂಡಿದ್ರು ಈಗೆಲ್ಲ ಸ್ವಲ್ಪ ನಾವು ಇನ್ನೂ ಸೈಡ್ ತಗೊಂಡಿಲ್ಲ ಮೂರನೇ ಬಾರಿ ಅಲ್ಲ ಅದನ್ನು ಮುಖ್ಯಮಂತ್ರಿಗಳು ಹೇಳ್ತಾರೆ ನಾಳೆ ಸಿಕ್ಕಿಲ್ಲ ಈಗ ಯಾಕಂದ್ರೆ ಬಿಡಿ ಅದು ಚರ್ಚೆ ಹೋದ್ರೆ ಒಂದು ದಿನ ಎಲ್ಲ ಆಗ್ತದೆ ಅದರದು ನಾನು ಕೂಡ ಅದಕ್ಕೂ ಒಳಗಡೆ ಹೋದಾಗ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ನೀನು ಜವಾಬ್ದಾರಿ ತಗೊಬೇಕು ಅಂತೇಳಿ ಕೊಟ್ಟಾಗ ಸ್ವಲ್ಪ ಭಯನೇ ಆಗಿತ್ತು ನನಗೆ ಒಳಗಡೆ ಹೋದಾಗ ಹೆಂಗ್ ನಿಭಾಯಿಸೋದು ಅಂತೇಳಿ ಭಾಳ ಒಳ್ಳೆ ಸಂಸ್ಥೆ ಅದು ಸುಮಾರು ಅರವತ್ತೈದು ಎಪ್ಪತ್ತು ಸಾವಿರ ಸೈಟ್ಗಳನ್ನು ಇವತ್ತು ಬೆಂಗಳೂರಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಸಂಸ್ಥೆ ಒಳ್ಳೆ ಸ್ಕೋಪ್ ಇರ್ತಕ್ಕಂಥದ್ದು ಬೇರೆ ಬೇರೆ ಕಾರಣಗಳಿಂದ ಅದೊಂದು ಅವನತಿ ದಾರಿಗೆ ತೊಗೊಂಡು ಹೋಗುವಂಥ ಒಂದು ಪ್ರಯತ್ನ ಅಧಿಕಾರಿಗಳ ಕಡೆಯಿಂದ ಬಹುತೇಕ ಅಧಿಕಾರಿಗಳ ಕಡೆಯಿಂದ ಆಗಿರ್ತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಉತ್ತರ ಕೊಡ್ತಾರೆ